ಉದಯವಾಣಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿರಿ. ನಮಸ್ಕಾರ. ಉದಯವಾಣಿಯ ಆನ್ಲೈನ್ನಲ್ಲಿ ನಾವು ನಮ್ಮ ಕರಾವಳಿಯ ವಿಶೇಷ ಸಾಧಕರನ್ನು ನಿಮ್ಮ ಜೊತೆಗೆ ಸಂವಹನ ಮಾಡ್ತಲೇ ಬಂದಿದೆ. ಈ ಮಾಲಿಕೆಯಲ್ಲಿ ದಿನ ಇಡೀ ನಮ್ಮ ಕರ್ನಾಟಕದ ಕರಾವಳಿಯನ್ನು, ಅಂದರೆ ಕರಾವಳಿಯನ್ನು ಅಂದರೆ ಪ್ರಾಯ ಕಾಸರಗೋಡನ್ನು ಸೇರಿಸಿ ಕೇರಳದ ಕಾಸರಗೋಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಿಶಿಷ್ಟವಾದಂಥ ಹೆದ್ದಾರಿಯಲ್ಲಿ ನಮ್ಮ ತಲಪ್ಪಾಡಿಯಿಂದ ಆರಂಭವಾಗಿ ಶಿರೂರು ಬೈಂದೂರುವರೆಗಿನ ಒಂದು ಸಮಸ್ಯೆ ನಮ್ಮ ಎದುರಿಗಿದೆ. ಅದು ಟೋಲ್ ಸಂಗ್ರಹದ ಸಮಸ್ಯೆ, ಟೋಲ್ ಗೇಟ್ಗಳ ಮೂಲಕ ಜನತೆಗೆ ಆಗುತ್ತಿರುವಂತಹ ತೊಂದರೆಗಳು. ಈಗ ಟೋಲ್ ಗೇಟ್ಗಳ ಅವೈಜ್ಞಾನಿಕ ಅಸ್ತಿತ್ವಗಳ ಬಗ್ಗೆ ಹೋರಾಟವನ್ನು ಅನೇಕರು ನಡೆಸ್ತಾ ಬಂದರೆ ಅದರ ಬಗ್ಗೆ ಸತತ ಹೋರಾಟವನ್ನು ಮಾಡ್ತಾ ಬಂದಿರೋರು ಮುನೀರ್ ಕಾಟಿಪಳ್ಳ ಅವರು. ಅವರು ಈ ಹೋರಾಟ ಸಮಿತಿಯ ಮುಖ್ಯಸ್ಥರು, ಜೊತೆಗೆ DYFI ನ ಮುಖ್ಯಸ್ಥರು. ಕಳೆದ 15 ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ಅನೇಕ ಹೋರಾಟಗಳಿಗೆ ಸಾಕ್ಷಿಯಾದವರು. ಅವ್ರ ಜೊತೆಗೆ ಈ ದಿನ ನಮ್ಮ ಈ ಟೋಲ್ ಸಮಸ್ಯೆಯ ಬಗ್ಗೆ ಪ್ರಸ್ತಾಪ ಮಾಡೋಣ. ಮುನೀರ್ ಕಾಟಿಪಳ್ಳ ಅವರೇ, ತಾವು ಭಾಳ ಒಂದು ರೀತಿಯಲ್ಲಿ ಏಕಾಂಗಿ ಹೋರಾಟ ತಮ್ಮದು ಅಂತ ನಾವು ಭಾವಿಸ್ತೇವೆ. ಜನತೆಗೆ ಭಾಳ ದೊಡ್ಡ ತೊಂದರೆ ಆಗ್ತದೆ. ಏನಿದು ಈ ಟೋಲ್ ಪರಿಕಲ್ಪನೆ? ಈಗ ವಿಶೇಷವಾಗಿ ಸುರತ್ಕಲ್ NITK ಬಳಿಯ ಹೋರಾಟ ಭಾಳ ತೀವ್ರವಾಗಿದೆ ತಮ್ಮ ನೇತೃತ್ವದಲ್ಲಿ, ಅದರ ಪುಟ್ಟ ಮಾಹಿತಿ ತಾವು ಕೊಡಿ. ಅಂದರೆ ಟೋಲ್ ಸಂಗ್ರಹ ಅನ್ನುವಂಥದ್ದೇ ಹೆದ್ದಾರಿಯಲ್ಲಿ ಇತ್ತೀಚಿನ ಒಂದು 20 ವರ್ಷದ ಹಿಂದೆ ಇತ್ತೀಚಿನ ಕಾನ್ಸೆಪ್ಟ್. ಅಂದರೆ ರಸ್ತೆಗೆ ದುಡ್ಡು ಹಾಕೋದು ಮತ್ತೆ ಪ್ರಯಾಣಿಕರಿಂದ ನೇರವಾಗಿ ಸಂಗ್ರಹ ಮಾಡೋದು, ಇದರ ಬಗ್ಗೆನೇ ನಮಗೆ ಸಹಮತ ಇಲ್ಲ. ಯಾಕಂದ್ರೆ ರೋಡ್ ಟ್ಯಾಕ್ಸ್ ಅನ್ನುವಂಥದ್ದು ವಾಹನ ಖರೀದಿ ಮಾಡುವಾಗಲೇ ಕೊಟ್ಟಿರ್ತೀವಿ, ಏನೇ ಇದ್ರು ಈಗ ಅದೊಂದು ಕಾನೂನು ನಿಯಮ ಅಂತ ಆಗಿದೆ. ಆದರೆ ಸುರತ್ಕಲ್ನಲ್ಲಿರುವಂತಹದ್ದು ಅಕ್ರಮ ಟೋಲ್ ಗೇಟ್, ಅದು ಟೋಲ್ ಗೇಟೇ ಅಕ್ರಮ ಅಂತ ನಾವು ಹೇಳ್ಬೋದು. ಆದರೆ ಅದರಲ್ಲಿಯೂ ಕೂಡ ಇದು ಅಕ್ರಮವಾಗಿರುವಂತಹದ್ದು. ಅಂದರೆ 3-3.5 ವರ್ಷದ ಹಿಂದೆ ನಮ್ಮ ಸುರತ್ಕಲ್ ಭಾಗದಲ್ಲಿ ಟೋಲ್ ಗೇಟನ್ನು ರಚನೆ ಮಾಡಲಿಕ್ಕೆ ಅವರು ತೀರ್ಮಾನ ಮಾಡಿದಾಗ ಜನ ದೊಡ್ಡ ರೀತಿಯಲ್ಲಿ ಪ್ರತಿಭಟನೆ ಮಾಡಿದರು. ಅಂದರೆ ನಂತೂರಿಂದ ಸುರತ್ಕಲ್ವರೆಗಿನ ಹೆದ್ದಾರಿಗೆ ಇವರು ನಮ್ಮ ಹೆದ್ದಾರಿ ಪ್ರಾಧಿಕಾರದವರಿಗೆ ಹೂಡಿಕೆ ಮಾಡಿದ್ದಾರೆ, ಅದನ್ನು ವಾಪಸ್ ಪಡುವಂಥ ಪ್ರಕ್ರಿಯೆ. ನಮ್ಮ ಜನರ ಪ್ರತಿರೋಧ ಹೇಗಿತ್ತು ಅಂದರೆ, ಯಜಮಾಡಿಯಲ್ಲಿ ನವಯುಗ್ನವರು ಇನ್ನೊಂದು ಟೋಲ್ ಗೇಟ್ ಹಾಕುವಾಗ ನೀವು ಇಲ್ಲಿ ಟೋಲ್ ಗೇಟ್ ಹಾಕಿದ್ರು, 9 ಕಿಲೋಮೀಟರ್ ಅಂತರದಲ್ಲಿ 2 ಟೋಲ್ ಗೇಟು ನಮಗೆ ಬಹಳ ತ್ರಾಸಾಗ್ತದೆ ಅನ್ನುವಂಥದ್ದು ಜನರ ವಿರೋಧ ಆಗಿತ್ತು. ಆವಾಗ ಇಲ್ಲ, ಅದನ್ನು ನಾವು ಕೇವಲ ಒಂದು ಟೆಂಪರರಿ ಅನ್ನುವಂಥ ಒಂದು ತಾತ್ಕಾಲಿಕ ನೆಲೆಯಲ್ಲಿ ಮಾಡ್ತಾ ಇದ್ದೀವಿ. ಅಲ್ಲಿ ಹೆಜಮಾಡಿಯಲ್ಲಿ ಟೋಲ್ ಗೇಟ್ ಆರಂಭ ಆದಮೇಲೆ ನವಯುಗದ್ದು ನಾವು ಅದರ ಜೊತೆ ಇದನ್ನು ವಿಲೀನಗೊಳಿಸ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟು ಎಲ್ಲ ರೀತಿಯ ಬಲ ಪ್ರಯೋಗಗಳನ್ನು ಮಾಡಿ ಆ ಸಂದರ್ಭದಲ್ಲಿ ಆರಂಭ ಮಾಡಿದರು. ಆದರೆ ಅದನ್ನು ಆನಂತರ ಟೋಲ್ ಗೇಟಲ್ಲಿ ಯಜಮಾಡಿಯಲ್ಲಿ ಇನ್ನೊಂದು ಆರಂಭ ಆಯಿತು, ಎರಡು ಆರಂಭ ಆದಾಗ ಜನ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದರು. ಆದರೆ ಇವರು ಅದನ್ನು ಮುಚ್ಚಲಿಲ್ಲ. ಮುಚ್ಚದೇ ಇದ್ದ ಸಂದರ್ಭದಲ್ಲಿ ನಾವು ಈ ಒಂದು ಟೋಲ್ ಗೇಟ್ ವಿರೋಧಿ ಹೋರಾಟ ಸಮಿತಿ ಸುರತ್ಕಲ್ ಅಂತ ರಚನೆ ಮಾಡಿಕೊಂಡು ಹೋರಾಟ ಆರಂಭ ಮಾಡಿದ್ವಿ. ನಮ್ಮ ಸತತವಾದಂಥ ಹೋರಾಟಗಳ ನಂತರ ಕಳೆದ 2018 ಜನವರಿಯಲ್ಲಿ ಈ ಟೋಲ್ ಗೇಟನ್ನು ನಾವು ಯಜಮಾಡಿಯ ಟೋಲ್ ಗೇಟ್ನ ನವಯುಗ ಟೋಲ್ ಗೇಟ್ನ ಜೊತೆ ವಿಲೀನ ಮಾಡ್ತೀವಿ ಅನ್ನುವಂಥ ತೀರ್ಮಾನಕ್ಕೆ ಹೆದ್ದಾರಿ ಪ್ರಾಧಿಕಾರದವರು ಬಂದು ರಾಜ್ಯ ಸರ್ಕಾರದ ಅನುಮೋದನೆಗೆ ಕೊಟ್ಟರು. ಅದನ್ನು ಲಾಸ್ಟ್ 2018 ಜನವರಿಯಲ್ಲಿ ರಾಜ್ಯ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿದೆ. ಆದರೂ ಆ ನಂತರವೂ ಕೂಡ ಈಗ 1 ವರ್ಷ ದಾಟಿದ್ರು ಕೂಡ ಮತ್ತೆ ಇವರು ಅದನ್ನು ಅಕ್ರಮವಾದಂಥ ಟೋಲ್ ಸಂಗ್ರಹವನ್ನು ಮುಂದುವರಿಸಿದ್ದಾರೆ. ಇದು ನಿಯಮಗಳ ವಿರುದ್ಧ. ಮುನೀರ್ ಅವರೇ, ಈ ರೀತಿಯ ಹೋರಾಟ ಪ್ರಾಯಶಃ ಬೇರೆ ಬೇರೆ ಕಡೆ ನಡೆಯಿತು, ನಮ್ಮ ಬೆಳ್ಮಣ್ಣಲ್ಲಿ ನಡೆಯಿತು, ಆಮೇಲೆ ಉಡುಪಿ ಕುಂದಾಪುರ ಜಿಲ್ಲೆಗಳಲ್ಲಿ ನಡೆಯಿತು. ಆದರೆ ನಿಧಾನಗತಿಯಲ್ಲಿ ಅದು ತನ್ನ ಶಕ್ತಿಯನ್ನು ಕಳ್ಕೊಳ್ತಾ ಕ್ಷೀಣ ಆಗ್ತಾ ಇದೆ. ಈಗ ತಮ್ಮದು ಒಂಟಿ ಧ್ವನಿಯಾಗಿ ಹೋರಾಟ ಕಾಣ್ತಾ ಇದೆ ಎಂಬ ಭಾವನೆ ಇದೆ. ಅಂದರೆ ಒಂದು ಈ ಹಿಂದಿನ ರೀತಿಯಲ್ಲಿ ನಮ್ಮ ಸರ್ಕಾರಗಳಿಲ್ಲ, ಸಂವೇದನೆಗಳು ಸರ್ಕಾರದ್ದು ಕಡಿಮೆ ಆಗಿದೆ. ಮೊದಲೆಲ್ಲ ಸಾಧಾರಣ ಓಡಾಟಕ್ಕೂ ಕೂಡ ಸರ್ಕಾರಗಳು ಬಿಸಿ ಮುಟ್ಟಿ ಏನಾದರೂ ಪರಿಹಾರ ಹುಡುಕ್ತಾ ಇದ್ರು. ಈ ಟೋಲ್ ಗೇಟ್ನಿಂದ ಹಿಡಿದು ಬೇರೆ ಬೇರೆ ಸಮಸ್ಯೆಗಳನ್ನು ನೋಡಿ ನಾವು ನಿರಂತರ ಹೋರಾಟವನ್ನು ಮಾಡಲಿಕ್ಕೆ ಹೋಗ್ತೀವಿ. ಸರ್ಕಾರ ನಮ್ಮ ಬೇಡಿಕೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಭರವಸೆಗಳನ್ನು ಕೊಟ್ಟು ಒಂದಿಷ್ಟು ಕಾಲಗಳನ್ನು ಪಡ್ಕೊಂಡು ನಮ್ಮ ಹೋರಾಟದ ಇದನ್ನು ಆ ಕಾಲದ ಒಂದು ಬಿಸಿಯನ್ನು ತಗ್ಗಿಸುವಂಥ ಪ್ರಯತ್ನ ಮಾಡ್ತದೆ. ಮತ್ತೆ ಜನ ಏನು ಮಾಡ್ತಾರೆ, ಎಷ್ಟು ಅಂತ ಹೋರಾಟ ಮಾಡೋದು, ದಿನ ಹೋರಾಟ ಮಾಡಿದರೆ ನಮ್ಮ ಬದುಕಿನ ಪ್ರಶ್ನೆ ಹೇಗೆ, ನೀವು ಎಷ್ಟು ಹೋರಾಟ ಮಾಡಿದ್ರಿ ಇಷ್ಟೇ ಅನ್ನುವಂಥ ಸಿನಿಕೆತನಕ್ಕೆ ಬರ್ತದೆ. ನ್ಯಾಯಾಂಗದ ಒಂದು ರಕ್ಷಣೆಗಾಗಿ ಅಥವಾ ನ್ಯಾಯಾಂಗದ ಮರೆತಾವು ಹೋಗ್ಲಿಲ್ವಾ? ಇಲ್ಲ, ನ್ಯಾಯಾಲಯ ಅನ್ನುವಂಥದ್ದು ಅಷ್ಟು ಸುಲಭ ಅಲ್ಲ. ಸಾಮಾನ್ಯರ ಪಾಲಿಗೆ ನ್ಯಾಯಾಲಯ ಅನ್ನುವಂಥದ್ದು ಒಂಥರ ಗಗನಕುಸುಮವೇ. ಇದನ್ನೆಲ್ಲ ನಾವು ಪ್ರಶ್ನೆ ಮಾಡಬೇಕು ಅಂತಾದರೆ ಸುಪ್ರೀಂ ಕೋರ್ಟ್ವರೆಗೆ ಹೋಗಬೇಕಾಗತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಲಿಕ್ಕೆ ಒಬ್ಬರು ವಕೀಲರ ಫೀಸ್ ಎಷ್ಟು ಲಕ್ಷಾಂತರ ರೂಪಾಯಿ ಇರ್ತದೆ. ಅಂಥದ್ದು ನಮ್ಮಂಥ ಜನಸಾಮಾನ್ಯರ ಮಧ್ಯೆಯೇ ಇದ್ದು ಜನರಿಂದ 5, 10, 50, 100 ರೂಪಾಯಿ ಸಂಗ್ರಹ ಮಾಡಿಕೊಂಡು ಹೋರಾಟ ಮಾಡುವವರು ನ್ಯಾಯಾಲಯದ ಕರೆ ತಟ್ಟೋದು ಸುಲಭ ಅಲ್ಲ. ಅಲ್ಲಿ ನಮ್ಮ ವಾದವನ್ನು ನಮಗೆ ಪ್ರಬಲವಾಗಿ ಮಂಡಿಸಲಿಕ್ಕೆ ಸಾಧ್ಯ ಆಗದಿದ್ರೆ ಅಥವಾ ಈ ಟೋಲ್ ಗೇಟ್ನವರ ಜೊತೆ ಇರುವಂಥ ದೊಡ್ಡ ದೊಡ್ಡ ವಕೀಲರುಗಳ ಮುಂದೆ ನಮ್ಮ ವಾದ ನಿಲ್ಲದೇ ಇದ್ರೆ ನ್ಯಾಯಾಲಯ ನಮ್ಮ ವಿರುದ್ಧ ತೀರ್ಪು ಕೊಟ್ಟರೆ ಮತ್ತೆ ನಾವು ಪ್ರಶ್ನೆ ಮಾಡಲಿಕ್ಕಿಲ್ಲ. ಅದಕ್ಕಾಗಿ ನಾವು ಇದರಲ್ಲಿ ರಾಜಕೀಯ ತೀರ್ಮಾನವನ್ನು
ಸರ್ಕಾರದ ಮಟ್ಟದಲ್ಲಿ ನಾವು ರಾಜಕೀಯ ತೀರ್ಮಾನಕ್ಕೆ ಆಗ್ರಹಿಸ್ತಾ ಇದ್ದೀವಿ. ಈಗ ಎರಡು ಪ್ರಮುಖ ಅಂಶಗಳು ನಮ್ಮ ನೋಡುಗರ ದೃಷ್ಟಿಯಲ್ಲಿದೆ ಅಂತ ನಾನು ಭಾವಿಸ್ತೇನೆ. ಒಂದನೆಯದು ಸ್ಥಳೀಯರಿಗೆ ಕೊಡುವಂತಹ ರಿಯಾಯಿತಿ ಅವರು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಎರಡನೇದು ದಿಢೀರನೆ ಈ ಶುಲ್ಕವನ್ನು ಏರಿಸುವಂತಹ ಪ್ರವೃತ್ತಿ, ಈ ಎರಡರ ಬಗ್ಗೆ ಏನ್ ಹೇಳ್ತೀರಿ? ಒಂದು ಸ್ಥಳೀಯರಿಗೆ ವಿನಾಯಿತಿ ಕೊಡುವಂತಹದ್ದೇ ಹೋರಾಟಗಳಿಗೆ ಜಾಸ್ತಿ ಬಲ ಬರಬಾರ್ದು ಅಂತ. ಈಗೇನು ನಾನು ಸುರತ್ಕಲ್ನ ಟೋಲ್ನ ವಿರುದ್ಧ ಹೋರಾಟ ಮಾಡುವಾಗ ಜನ ಹೇಳ್ತಾ ಇದ್ರು ನಮ್ಗೆ ರಿಯಾಯಿತಿ ಕೊಡ್ತಾರಲ್ವಾ ಅಂತ. ನಾನು ಹೇಳಿದೆ ನಿಮ್ಗೆ ರಿಯಾಯಿತಿ ಕೊಡ್ಲಿಕ್ಕೆ ಯಾರವರು? ಅದು ಅಕ್ರಮ ಟೋಲ್ ಗೇಟ್. ನಮ್ಮ ಊರಿನ ಬೀದಿಯಲ್ಲಿ ನಮ್ಮ ರಸ್ತೆಯಲ್ಲಿ ಯಾರೋ ಒಬ್ಬ ಬಂದು ಕುರ್ಚಿ ಹಾಕಿ ಕೂತು ನೀನ್ ಊರಿನವ ನೀನ್ ದುಡ್ಡು ಗೇಟ್ ಬೇಡ ಹೊರಗಡೆ ಬಂದು ದುಡ್ಡು ಹೋಗ್ತಾ ಇದ್ರೆ ಅವ್ನು ದುಡ್ಡು ಕೊಡ್ಲಿ ಅಂತ ಕೇಳಲಿಕ್ಕೆ ಇವನ್ ಯಾರು? ಇದು ಸರಿಯಲ್ಲ. ಈ ಮತ್ತೆ ಈ ರಿಯಾಯಿತಿಗಳು ಕೂಡ ಈಗ ಟೆಂಪ್ರರಿ, ಮತ್ತೆ ನಮ್ಮ ಹೋರಾಟದ ತೀವ್ರತೆಗಳು ಕುಗ್ಗಿದ ಮೇಲೆ ನಮ್ಮ ಹತ್ರನು ಕೂಡ ಅವರು ವಸೂಲಿ ಮಾಡ್ತಾರೆ ಅಂತ ನಾವು ಹೇಳ್ತಾ ಇದ್ವಿ. ಈ ಕಾನ್ಸೆಪ್ಟ್ ಅದು. ಯಾಕೆಂದ್ರೆ ಸ್ಥಳೀಯರು ಸಿಟ್ಟಿಗೆದ್ರೆ ಹೋರಾಟಕ್ಕೆ ಬಲ ಜಾಸ್ತಿ ಬರ್ತದೆ, ಸ್ಥಳೀಯರನ್ನ ಸಮಾಧಾನ ಪಡಿಸಿದ್ರೆ ಹೊರಗಡೆಯವರು ಗುಣಕ್ತಾ ದುಡ್ಡು ಕೊಟ್ಟು ಹೋಗ್ತಾರೆ ಅನ್ನುವಂಥದ್ದು ಇವರದು. ಆ ರೀತಿಯಲ್ಲಿ ಮಾಡಿ ಈಗ ಇಲ್ಲಿಯೂ ಕೂಡ ಮಾರ್ಚ್ 1ರಿಂದ ಸ್ಥಳೀಯರ ಹತ್ರ ಕೂಡ ನಾವು ಶುಲ್ಕ ವಸೂಲಿ ಮಾಡ್ತೀವಿ, ಶುಲ್ಕ ವಿನಾಯಿತಿ ಕೊಡಬೇಕು ಅಂತ ಎಲ್ಲೂ ಕೂಡ ಒಪ್ಪಂದ ಪತ್ರದಲ್ಲಿ ಇಲ್ಲ ಅಂತ ಇವತ್ತು ಹೆದ್ದಾರಿ ಇದು ಗುತ್ತಿಗೆದಾರರು ಸುಂಕ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ. ಇದು ಈ ರೀತಿಯ ರಿಯಾಯಿತಿಗಳು ಕೊಡ್ತಾ ಇರೋದೇ ಅದಕ್ಕೆ. ಈಗ ಹೆಜಮಾಡಿಯಲ್ಲಿಯೂ ಕೂಡ ಅದೇ ಪ್ರಶ್ನೆ ಬಂದಿದೆ. ಮುಲ್ಕಿಯವರು ಮೊನ್ನೆ ಮುಲ್ಕಿ ಬಂದ್ ಮಾಡಿ ಮೆರವಣಿಗೆ ಹೊರಟರು ನಮ್ಗೆ ರಿಯಾಯಿತಿ ಕೊಡಬೇಕು ಅಂತ ಅವರ ರಿಯಾಯಿತಿ ರದ್ದು ಮಾಡಿದ್ದಾರೆ. K19 ಅಂತ ಹೇಳ್ತಾ ಇದ್ದಂತ ರಿಯಾಯಿತಿಯನ್ನು ಈಗ ಸುರತ್ಕಲ್ ಮುಖಕ್ಕೆ ಸೀಮಿತಗೊಳಿಸ್ತಾ ಇದ್ದಾರೆ. ಇದು ಸ್ಥಳೀಯರಿಗೆ ರಿಯಾಯಿತಿ ಅನ್ನುವಂಥದ್ದು ನಮ್ಮ ಮೂಗಿಗೆ ಹಚ್ಚುವಂತ ಬೆಣ್ಣೆ ಅಷ್ಟೇ, ಅದರಿಂದ ಏನು ಅನುಕೂಲ ಆಗುವುದಿಲ್ಲ. ಅದರಿಂದಾಗಿ ಜನ ಇವತ್ತು ಕಾನೂನು ನಿಯಮಗಳನ್ನ ಪಾಲನೆ ಮಾಡುವ ನಿಟ್ಟಿನಲ್ಲಿ ಇವತ್ತು ಹೋರಾಟಗಳನ್ನು ಮಾಡಬೇಕು, ಎಚ್ಚರಗೊಳ್ಳಬೇಕಾದಂತ ಅವಶ್ಯಕತೆ ಇದೆ. ಇಲ್ಲದಿದ್ರೆ ಇವರ ಶೋಷಣೆಗೆ ನಾವು ನಿರಂತರವಾಗಿ ಗುರಿಯಾಗಬೇಕಾಗುತ್ತೆ. ಈಗ ಇಷ್ಟೇ ಮೊತ್ತ ಅಂತ ಒಂದು ಒಪ್ಪಂದಗಳಲ್ಲಿ ಇರಬಹುದು ಕಾನೂನಿನಲ್ಲಿ, ಇವರು ಪದೇ ಪದೇ ಆಗಾಗ ಈ ಮೊತ್ತವನ್ನು ಏರಿಸ್ತಾ ಇದ್ರೆ ಏನ್ ಮಾಡೋಣ ನೋಡಿ. ಮೊದಲು ಒಂದು ಟೋಲ್ ಗೇಟ್ ಆರಂಭದಲ್ಲಿ ಟೋಲ್ ಗೇಟ್ ನಿರ್ಮಾಣ ಆಗುವಾಗ ಒಂದು ಟೋಲ್ ಗೇಟ್ ನಿಂದ ಇನ್ನೊಂದು ಟೋಲ್ ಗೇಟ್ಗೆ 60 ಕಿಲೋಮೀಟರ್ ಅಂತರ ಇರಬೇಕು ಅಂತ ಇತ್ತು. ಅದನ್ನ ಮತ್ತೆ 55-50 ಈಗ 45ರವರೆಗೆ ಕೂಡ ಇಳಿಸಿದ್ದಾರೆ. ಮತ್ತೆ ಇನ್ನೊಂದು ಕಡೆ ಪ್ರತಿ ವರ್ಷ ನಾ ಅವರು ಒಂದು ಹೆದ್ದಾರಿ ಪ್ರಾಧಿಕಾರದಲ್ಲೋ ಒಂದು ಸಭೆಯನ್ನ ಮಾಡಿ ಟೋಲ್ ಸಂಗ್ರಹ ಈಗಿನ ಎಲ್ಲವೂ ಕೂಡ ವೆಚ್ಚಗಳು ಜಾಸ್ತಿ ಆಗಿದೆ ಇನ್ನೊಂದು ಜಾಸ್ತಿ ಆಗಿದೆ ಅಂತ ಹೇಳಿ ಈಗ ಟೋಲ್ ಸಂಘ ಟೋಲ್ ಮೊತ್ತವನ್ನ ಅಂದ್ರೆ ಈಗ ಇಷ್ಟು ಕಿಲೋಮೀಟರ್ಗೆ ಇಷ್ಟು ಅಂತ ಟೋಲ್ ಇದ್ದದನ್ನ 10% 5% ಜಾಸ್ತಿ ಮಾಡಬೇಕು ಅಂತ ಮೀಟಿಂಗ್ ಅಲ್ಲಿ ತೀರ್ಮಾನ ಮಾಡ್ತಾರೆ. ಅಂದ್ರೆ ಜನ ಮತ್ತೆ ಒಮ್ಮೆ 100 ರೂಪಾಯಿ ಮಾಡಿದ್ರಲ್ವಾ ಗಲಾಟೆ, ವರ್ಷಕ್ಕೆ 10-10-10 ರೂಪಾಯಿ ಏರಿಸಿಕೊಂಡು ಅವರ ಟಾರ್ಗೆಟ್ ಅನ್ನು ಮುಟ್ಟುವಂತ ಪ್ರಯತ್ನವನ್ನು ಮಾಡ್ತಾರೆ. ಅದರಿಂದಾಗಿ ನಾವು ಇವತ್ತು ಎಚ್ಚರಗೊಳ್ಬೇಕಾಗಿರುದು. ಈಗ ನೋಡಿ ಮಹಾರಾಷ್ಟ್ರದಲ್ಲಿ ಜನ ದೊಡ್ಡ ರೀತಿಯಲ್ಲಿ ದಂಗೆ ಎದ್ದು ಕೆಲವು ಕಡೆ ಟೋಲ್ ಗೇಟ್ ಅನ್ನ ಕಿತ್ತೆಸೆದ್ರು, ಟೋಲ್ ಇಲ್ಲ, ಧ್ವಂಸ ಮಾಡಿದ್ರು. ಕೇರಳದಲ್ಲಿ ಜನಾಭಿಪ್ರಾಯವನ್ನು ಅರ್ಥ ಮಾಡಿಕೊಂಡು ಅಲ್ಲಿನ ಸರ್ಕಾರವೇ ಇತ್ತೀಚೆಗೆ 20-25 ಏನೋ ಟೋಲ್ ಕೇಂದ್ರಗಳನ್ನು ಮುಚ್ಚಿ ಅದರ ವೆಚ್ಚವನ್ನ ಕೇಂದ್ರ ಸರ್ಕಾರಕ್ಕೆ ನಾವು ರಾಜ್ಯ ಸರ್ಕಾರ ಭರಿಸ್ತೀವಿ ಅಂತ ಟೋಲ್ ಗೇಟ್ ಅನ್ನ ಮೊನ್ನೆ ಮೊನ್ನೆ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದಂತ ಬೈಪಾಸ್ ರಸ್ತೆಯಲ್ಲಿ ಕೂಡ ರಾಜ್ಯ ಸರ್ಕಾರ ಟೋಲ್ ರದ್ದುಗೊಳಿಸಿದೆ, ನಿಮ್ಮ ದುಡ್ಡನ್ನು ನಾವು ಪೇಮೆಂಟ್ ಮಾಡ್ತೀವಿ ಅಂತ, ಜನರ ಹತ್ರ ವಸೂಲಿ ಮಾಡಬೇಡಿ ಅಂತ. ಬಹುಶಃ ಆ ರೀತಿಯ ಜಾಗೃತಿ ಅಂದ್ರೆ ಇದು ರಾಜಕೀಯ ಪರಿಣಾಮ ಆಗ್ತದೆ ಅನ್ನುವಂತ ಒಂದು ಜಾಗೃತಿ ಜನರ ಮಧ್ಯೆ ಮೂಡಿದ್ರೆ ಆ ಎಚ್ಚರ ಜನಪ್ರತಿನಿಧಿಗಳ ಸರ್ಕಾರಗಳ ಮೇಲೆ ಬೀಳ್ತದೆ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಇಂಥ ಜನರ ಸಮಸ್ಯೆಗಳೇನಿದೆ, ಜನರ ಬೇಡಿಕೆಗಳಿಗೂ ಚುನಾವಣೆಯ ಸಂದರ್ಭದ ಚರ್ಚೆಗಳಿಗೂ ಸಂದರ್ಭ ಇರೋದಿಲ್ಲ. ಬಹುಶಃ ಅದರ ಪರಿಣಾಮದಿಂದ ಇಲ್ಲಿ ಟೋಲಿನ ಅಂತರ ಕಿರಿದಾಗ್ತಾ ಇದೆ, ಟೋಲ್ನ ದರ ಜಾಸ್ತಿ ಆಗ್ತಾ ಇದೆ. ಆದ್ರೆ ನಾವು ಮೌನ ಪ್ರೇಕ್ಷಕರಾಗಿ ಗೊಣಗಾಡ್ತಾ ಇರ್ತೀವಿ. ಮುನೀರ್ ಕಾಟಿಕೊಂಡವರೇ, ತಾವು ಬಹಳ ಅಧ್ಯಯನ ಮಾಡಿದ್ದೀರಿ, ಒಂದು ಒಳ್ಳೆ ಅಂಶ ನಮಗೆ ತಾವು ನಮಗೆ ತಿಳಿಸಿದ್ರಿ. ಇದು PPP ಅಂತ ನಾವು ಒಪ್ಪಿಕೊಂಡಿದ್ದೇವೆ, ಅದು ಸಾರ್ವಜನಿಕರ ಖಾಸಗಿಯವರ ಮತ್ತು ನಮ್ಮ ಸಹಭಾಗಿತ್ವ ಅಂತೇಳಿ ನಾವು ಯೋಚನೆ ಮಾಡಿದ್ದೇವೆ. ಆದರೆ ನೀವು ಹೇಳಿದಂತೆ ನಾವು ದುಬಾರಿಯಾಗಿರುವಂತಹ ರಸ್ತೆ ತೆರಿಗೆ ರೋಡ್ ಟ್ಯಾಕ್ಸ್ ಪಾವತಿ ಮಾಡ್ತಿರೋ, ಆದ್ದರಿಂದ ಈ PPP ಪುನಃ ನಮ್ಮ ಮೇಲೆ ಹೊರೆ ಅಂತ ತಾವು ಹೇಳಿದ್ರೆ ಒಳ್ಳೆಯ ಅಂಶ ಅಂತ. ಹೌದು, ನಾವು ಈಗ ಆರಂಭದಲ್ಲಿ ನೋಡಿ, ನಾವು ಸಣ್ಣವರಿರುವಾಗ ನೀವು ನಮ್ಗಿಂತಲೂ ಹಿರಿಯರಿದ್ರು ನೋಡಿದ್ದೀರಿ, ಆವಾಗಲೂ ಹೆದ್ದಾರಿಗಳಿತ್ತು, ಆವಾಗಲೂ ರಾಜ್ಯ ಸರ್ಕಾರದ ರಸ್ತೆಗಳಿತ್ತು, ಎಲ್ಲ ಇತ್ತು. ಆವಾಗ ಯಾವ ಈ ರೀತಿಯ ಇವುಗಳು ಕೂಡ ಇರಲಿಲ್ಲ. ಯಾಕಂದ್ರೆ ಯಾವುದೇ ವಾಹನ ಖರೀದಿ ಮಾಡುವಾಗ ಅವ್ರು ರೋಡ್ ಟ್ಯಾಕ್ಸ್ ಕಟ್ಟಿರ್ತಾರೆ, ಆ ದುಡ್ಡಿನಿಂದ ರಸ್ತೆಗಳನ್ನು ನಿರ್ಮಿಸ್ತಾರೆ, ಮೈಂಟೆನೆನ್ಸ್ ಮಾಡ್ತಾರೆ. ಈಗ ನೋಡಿ ವಾಹನಗಳ ಪ್ರಮಾಣ ಅಗಾಧವಾಗಿ ಹೆಚ್ಚಿದೆ, ಅದರಿಂದಾಗಿ ಸರ್ಕಾರಕ್ಕೆ ಬರುವ ರೆವಿನ್ಯೂ ತುಂಬಾ ಹೆಚ್ಚಿದೆ. ಆದರೂ ಕೂಡ ಇವತ್ತು PPPಯಲ್ಲಿ ನಾವು ಒಂದು ಉತ್ತಮ ರಸ್ತೆ ಕೊಡ್ತೀವಿ, ಅದಕ್ಕಾಗಿ ನಮಗೆ ಮತ್ತಷ್ಟು ಸಂಪನ್ಮೂಲ ಬೇಕು ಅಂತ ಹೇಳ್ತಾರೆ. ಆದರೆ PPP ಅನ್ನುವಂಥದ್ದೇ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನುವಂಥದ್ದು ಸಾರ್ವಜನಿಕ ಸರ್ಕಾರದ ಸಹಭಾಗಿತ್ವ ಅಂತ ಹೆಸರಿಗಷ್ಟೇ, ಸಾರ್ವಜನಿಕರ ಸ್ವತ್ತನ್ನ ಸರ್ಕಾರ ಖಾಸಗಿ ಅವರಿಗೆ ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆ. ಇವತ್ತು ನೋಡಿ ನಮ್ದು ಬೆಂಗಳೂರು ಮೈಸೂರು ಟೌನ್ಶಿಪ್ ಹೆದ್ದಾರಿ ರಸ್ತೆ ಎಷ್ಟು ದೊಡ್ಡ ಇದಾಯ್ತು, ಕೇಣಿ ಇದು ವಿವಾದ ಆಯ್ತು, ನೈಸ್ ಹಗರಣ ಇರ್ಬೋದು, ಹಗರಣವೇ ಆಯ್ತು ಅದು.
ಈಗ ನೀವು ರಸ್ತೆಗಳನ್ನ ಜೊತೆಯಲ್ಲಿ ಇಡೀ ಅದರ ಸುತ್ತಮುತ್ತಲ ಜಾಗವನ್ನೇ ಕೂಡ ಪಿಪಿಪಿ ಹೆಸರಿನಲ್ಲಿ ಖಾಸಗಿಯವರಿಗೆ ಬಿಟ್ಕೊಡ್ತೀವಿ. ಈ ರೀತಿಯಲ್ಲಿ ಪಿಪಿಪಿ ಅನ್ನುವಂಥ ಕಾನ್ಸೆಪ್ಟೇ ಒಂದು ರೀತಿಯಲ್ಲಿ ಜನವಿರೋಧಿ ಮತ್ತು ಪ್ರಜಾಪ್ರಭುತ್ವದ ವಿರೋಧಿ. ನಾವು ರಸ್ತೆಗೆ ಟ್ಯಾಕ್ಸ್ ಕಟ್ಟಿದ್ದೀವಿ, ನಮ್ಗೆ ಒಳ್ಳೆಯ ರಸ್ತೆ ಕೊಡಿ ಅಂತ ಜನ ಜಾಗೃತರಾಗಬೇಕು. ಬಹುಶಃ ಜಾಗೃತಿಯ ಪರಿಣಾಮವಾಗಿ ಕೇರಳದ ಸರ್ಕಾರ ಸ್ವಲ್ಪ ಎಚ್ಚರ ಮಾಡಿಕೊಂಡಿದೆ, ಆದರೆ ಅದು ಸಾಲದು. ಇಲ್ಲಿಯೂ ಕೂಡ ಇರಲಿ, ಟೋಲ್ ಸಂಗ್ರಹ ಮಾಡುವಂಥದ್ದೊಂದು ಒಂದು ವಾಹನ ಈಗ ನೋಡಿ ಎಷ್ಟು ಅಂತ ನಮ್ಮ ಸ್ಥಿತಿಯಾಗಿದೆ ಅಂದರೆ, ಈಗ ಸ್ಥಳೀಯರಿಗೆ ಇವತ್ತು ಈಗ ಈ ಸುರತ್ಕಲ್ನಿಂದ, ಈಗ ನಾನು ಸುರತ್ಕಲ್ನವನು, ನನ್ನ ಹತ್ರ ಕಾರ್ ಇಲ್ಲ, ಅದು ಬೇರೆ. ಕಾರಲ್ಲಿ ಇದ್ರೆ ನಾನು ಪಡುಬಿದ್ರೆ ಹೋಗ್ಬೇಕು ಅಂತಂದ್ರೆ ಕೇವಲ ನನಗೆ 12 ಕಿಲೋಮೀಟರ್ ದೂರ. ನಾನು 12 ಕಿಲೋಮೀಟರ್ ಹೋಗ್ಬೇಕು ಅಂತಂದ್ರೆ ಈ ಭಾಗದಲ್ಲಿ ಅಪ್ ಆ್ಯಂಡ್ ಡೌನ್ ಕಟ್ಟಿದ್ರು 70 ರೂಪಾಯಿ, ಆ ಕಡೆಯಿಂದ ಅಪ್ ಆ್ಯಂಡ್ ಡೌನ್ ಕಟ್ಟಿದ್ರು ಕೂಡ 70 ರೂಪಾಯಿ, 140 ರೂಪಾಯಿ ನಾನು ಪಡುಬಿದ್ರಿಗೆ ಹೋಗಿ ಬರ್ಲಿಕ್ಕೆ ನನ್ನ ಕಾರಿಗೆ ನಾನು ಪಾವತಿ ಮಾಡಬೇಕು. ನಾನು ರೋಡ್ ಟ್ಯಾಕ್ಸ್ ಕಟ್ಟಿರ್ತೀನಿ, ಇನ್ನೊಂದು ಕಟ್ಟಿರ್ತೀನಿ, ಮತ್ತೊಂದು ಕೊಟ್ಟಿರ್ತೀನಿ, ಇದು ಪ್ರಶ್ನೆ ಅಲ್ವಾ ಅಂತ ಕೇಳೋದು ನಾವು. ಅಂದ್ರೆ ಇವಾಗ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ, ಜನಪ್ರತಿನಿಧಿಗಳು ನಾವು ಯಾಕೆ ಆರಿಸ್ಕೊಳ್ತೀವಿ ಅಂದ್ರೆ, ಶಾಸಕರಾಗಿರ್ಬೋದು ಸಂಸದರಾಗಿರ್ಬೋದು, ಅವರು ಅಲ್ಲಿ ಕೂತ್ಕೊಂಡು ಕಾನೂನನ್ನ ನಿರ್ಮಿಸುವವರು, ಅವರು ಚರ್ಚೆ ಮಾಡಿ ಕಾನೂನುಗಳು ಜಾರಿಗೆ ಬರೋದು, ಇದನ್ನು ಅವರಲ್ಲಿ ಪ್ರಶ್ನೆ ಮಾಡ್ಬೇಕಲ್ಲ. ನಾನು ಯಾವುದೋ ಒಬ್ಬ ಜನಪ್ರತಿನಿಧಿಯನ್ನು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇಲ್ಲ, ಇದು ಸಾಮೂಹಿಕವಾಗಿ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಆ ಜಾಗೃತಿಯ ಕೊರತೆ ಇದೆ. ಆ ಜಾಗೃತಿಯನ್ನು ಬಹುಶಃ ಜನಪ್ರತಿನಿಧಿಗೆ ಜನಗಳು ಹೋರಾಟಗಳ ಮೂಲಕ ಮೂಡಿಸಬೇಕಾಗತ್ತೆ ಅನ್ನುವಂಥದ್ದು. ಈಗ ಬಹಳಷ್ಟು ಮಾಹಿತಿ ನಮಗೋಸ್ಕರ ತಾವು ನೀಡಿದ್ದೀರಿ, ಇದರ ಬಗ್ಗೆ ಬಹಳ ಅಧ್ಯಯನ ಮಾಡಿದೆ. ಈಗ ಇದಕ್ಕೆ ಏನು ಪರಿಹಾರ ಅದನ್ನು ಹೇಳ್ತಾ ಈ ಸಂದರ್ಶನವನ್ನು ಪೂರ್ಣಗೊಳಿಸಬೇಕಂತ ಕೇಳಿ. ನಾನು ಹೇಳಿದಾಗೆ ಪರಿಹಾರ ಅನ್ನುವುದು ಜನರ ಮಧ್ಯೆ ಇವತ್ತು ಬರುವಂಥ ಜಾಗೃತಿ. ಈಗ ಜನ ಪ್ರಶ್ನೆ ಮಾಡಬೇಕು, ಜನ ಸಿನಿಕರಾಗಬಾರ್ದು. ಎಷ್ಟು ಅಂತ ಹೋರಾಟ ಮಾಡೋದು, ಅವತ್ತು ಪಾದಯಾತ್ರೆ ಮಾಡಿದ್ರಿ, ಆ ನಂತರ ಮೆರವಣಿಗೆ ಮಾಡಿದ್ರಿ, ಆ ನಂತರ 11 ದಿವಸ ಹಗಲು ರಾತ್ರಿ ಸುರತ್ಕಲ್ನ ಫ್ಲೈಓವರ್ ಅಡಿಯಲ್ಲಿ ಕೂತ್ರಿ, ನಾವೆಲ್ಲ ಬಂದು ನಿಮ್ಮ ಜೊತೆ ಬೆಂಬಲ ಕೊಟ್ವಿ, ಏನಾಯ್ತು, ಏನೂ ಆಗಲಿಲ್ಲ. ಈ ರೀತಿ ಜನ ಮಾತಾಡ್ತಾರೆ. ಆ ಸಿನಿಕತನವನ್ನು ಬಿಡಬೇಕು, ಸರ್ಕಾರವನ್ನು ಎಚ್ಚರಗೊಳ್ಬೇಕುಗೊಳಿಸಬೇಕು ಅಂತಾದರೆ ಸತತವಾದಂಥ ಹೋರಾಟಗಳಿಂದ ಮಾತ್ರ ಸಾಧ್ಯ. ಅದರಲ್ಲಿಯೂ ಕೂಡ ಈ ನಮ್ಮ ಹೋರಾಟದಿಂದಾಗಿ ಇವತ್ತು ಆ ಸುರತ್ಕಲ್ನಲ್ಲಿರುವಂಥ ಟೋಲ್ ಕೇಂದ್ರವನ್ನು ಹೆಜಮಾಡಿಯ ಟೋಲ್ ಕೇಂದ್ರದಿಂದ ವಿಲೀನ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಅವರು ಬಂದಿರುವಂಥದ್ದು, ಆನಂತರ ನಾವು ಟೋಲನ್ನೇ ರದ್ದು ಮಾಡ್ತೀವಿ ಅನ್ನುವಂಥ ಪತ್ರವನ್ನು ಬರೆದಿರೋದು, ಆ ರೀತಿ ಆಗಿರೋದು ನಮ್ಮ ಹೋರಾಟದ ಮೂಲಕ. ಅದನ್ನು ಜಾರಿಗೊಳಿಸಲಿಕ್ಕೆ ಇನ್ನಷ್ಟು ಹೋರಾಟಗಳು ನಡೀಬೇಕು. ಈ ರೀತಿಯ ಹೋರಾಟ ಶಿರೂರಿನಿಂದ ಹಿಡಿದು ತಲಪಾಡಿವರೆಗೆ ನಡೆದ್ರೆ ಕನಿಷ್ಠ ಟೋಲ್ನಿಂದ ನಮಗೆ ಸದ್ಯಕ್ಕೆ ಮುಕ್ತಿ ಇಲ್ಲ, ಅದನ್ನು ಒಪ್ಪಲೇಬೇಕು. ನಿಮಗೆ ಹೆಜಮಾಡಿಯ ಟೋಲ್ ಗೇಟು, ತಲಪಾಡಿಯ ಟೋಲ್ ಗೇಟು ಅಥವಾ ಕುಂದಾಪುರದ ಟೋಲ್ ಗೇಟನ್ನು ನಿಮಗೆ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ, ಅವು ಲೀಗಲಿ ಆಗಿದೆ. ಆದರೆ ಸುರತ್ಕಲ್ನ ಟೋಲ್ ಗೇಟ್ ಅಕ್ರಮ, ಅದನ್ನು ಮುಚ್ಚಬಹುದು. ಮತ್ತೆ ನಮಗೆ ತಲಪಾಡಿಯಿಂದ ಕುಂದಾಪುರದವರೆಗೆ ಇರುವಂತಹ ಹೆದ್ದಾರಿಯಲ್ಲಿ ಟೋಲ್ಗಳು ನಿಯಮಕ್ಕೆ ಬದ್ಧವಾಗಿ ಸಂಗ್ರಹ ಮಾಡುವಟ್ಟಿಗೆ ನಾವು ತರಬಹುದು. ಮತ್ತೆ ಇನ್ನೊಂದು, ನಮಗೆ ಬೇಕಾದ ಸರ್ವಿಸ್ ವ್ಯವಸ್ಥೆಗಳು, ಫ್ಲೈಓವರ್ಗಳು ಇವುಗೆಲ್ಲ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ. ಅದರಿಂದಾಗಿ ಇದರಿಂದ ನಾವು ಏನಾದರೂ ಒಂದಿಷ್ಟು ಇದು ಮಾಡಬೇಕು ಅಂತಂದ್ರೆ ಜನಪ್ರತಿನಿಧಿಗಳ ಮೇಲೆ ಒತ್ತಡ ಬೀಳಬೇಕು, ಅವರು ಪ್ರತಿನಿಧಿಸುವಂತ ರಾಜಕೀಯ ಪಕ್ಷಗಳ ಮೇಲೆ ಇದು ಮಾಡಬೇಕು. ಅದಕ್ಕೆ ಪಕ್ಷಾತೀತವಾಗಿ ನಾವು ಜನ ಈ ಕುರಿತು ಬೀದಿಗಿಳಿದು ಹೋರಾಟಗಳನ್ನು ಮಾಡುವಂತಹದ್ದೇ ಇದಕ್ಕೆ ಪರಿಹಾರ ಅಂತ ನನ್ನ ಮುನೀರ್ ಅವರೇ ಬಹಳಷ್ಟು ಮಾಹಿತಿಯನ್ನು ತಾವು ನಮಗೋಸ್ಕರ ಕೊಟ್ಟಿದ್ದೀರಿ. ಉದಯವಾಣಿ ಆನ್ಲೈನ್ ಬಳಗದ ಪರವಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.